ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಇದನ್ನು ಮಿಸ್ ಮಾಡದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ, ಹಾಗೇನೆ ನೀವು ರೂಪೇಶ್ ಶೆಟ್ಟಿಯವರ ಅಭಿಮಾನಿಗಳಾಗಿದ್ದರೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಸಖತ್ ಇನ್ಫಾರ್ಮೇಟಿವ್ ಜೊತೆಗೆ ಸಖತ್ ಖುಷಿ ಕೊಡುವಂತಹ ಒಂದು ವಿಡಿಯೋ ಆಗಿರುತ್ತೆ. ಅದರಿಂದಾಗಿನೇ ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅನ್ನೋದಾದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ಬಿಗ್ ಬಾಸ್ ಅನ್ನು ನೋಡುವವರಿಗೆ ಗೊತ್ತೇ ಇರುತ್ತೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರವೂ ಕೂಡ ವಾರದ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡಲಾಗುತ್ತೆ. ಅವರಿಗೆ ಒಂದು ವಾರ ಇಮ್ಯುನಿಟಿ ಸಿಗುತ್ತೆ ಅಂತಾನೆ ಹೇಳಬಹುದು ನಾಮಿನೇಷನ್ ನಿಂದ. ಸೊ ಹೀಗಾಗಿನೇ ನಾಮಿನೇಟ್ ಆಗುವಂತಹ ಸ್ಪರ್ಧಿಗಳಿಗೆ 7 ದಿನಗಳ ಕಾಲಾವಕಾಶ ಸಿಗುತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಕ್ಯಾಪ್ಟನ್ ಆಗುವವರಿಗೆ ಬರೋಬ್ಬರಿ 14 ದಿನಗಳಿಗಿಂತನೂ ಹೆಚ್ಚಿನ ದಿನಗಳ ಕಾಲಾವಕಾಶ ಸಿಗುತ್ತೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಅನ್ನ ನೋಡುವವರಿಗೆ ಗೊತ್ತೇ ಇರುತ್ತೆ, ಬಿಗ್ ಬಾಸ್ ನ ಕೊನೆಯ ವಾರದಲ್ಲಿ ಯಾರು ಕೂಡ ಕ್ಯಾಪ್ಟನ್ ಅಂತ ಇರೋದಿಲ್ಲ. ಅದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ OTT ನಲ್ಲೂ ಕೂಡ ಅಪ್ಲೈ ಆಗುತ್ತೆ. ಇದು ಕೇವಲ 6 ವಾರಗಳ ಗೇಮ್ ಆಗಿರೋದ್ರಿಂದ 5ನೇ ವಾರದ ತನಕ ಮಾತ್ರನೇ ಕ್ಯಾಪ್ಟನ್ ಅನ್ನುವರು ಇರ್ತಾರೆ, 6ನೇ ವಾರ ಯಾರು ಕೂಡ ಕ್ಯಾಪ್ಟನ್ ಅನ್ನುವರು ಇರೋದಿಲ್ಲ. ಜೊತೆಗೆ 5ನೇ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರಿಗೆ ಡೈರೆಕ್ಟ್ ಆಗಿ ಫಿನಾಲೆ ವೀಕಿಗೆ ಎಂಟ್ರಿ ಸಿಗುತ್ತೆ ಅಂತಾನೆ ಹೇಳಬಹುದು. ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಇವರನ್ನ ನಾಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ. ಸೊ ಇಷ್ಟೆಲ್ಲ ಮಾಹಿತಿನ ಮೊದಲು ತಿಳಿಸಿದ್ ಯಾಕಪ್ಪ ಅಂತ ಹೇಳಿದ್ರೆ, 4ನೇ ವಾರದಲ್ಲಿ ನಡೆದಂತಹ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ರೂಪೇಶ್ ಅವರು ವಿನ್ ಆಗಿ 5ನೇ ವಾರದ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಹೀಗಾಗಿನೇ ಇವರಿಗೆ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಎಂಟ್ರಿ ಸಿಕ್ಕಿರುವಂತದ್ದು. ಬಿಗ್ ಬಾಸ್ ಕನ್ನಡ OTT ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಂತಹ ಮೊದಲ ಕಂಟೆಸ್ಟೆಂಟ್ ಆಗಿ ರೂಪೇಶ್ ಶೆಟ್ಟಿ ಅವರು ಹೊರಹೊಮ್ಮಿದ್ದಾರೆ. ಸೊ ಇವರಿಗೆ ಕಂಗ್ರಾಚ್ಯುಲೇಷನ್. ಈ ಮೂಲಕ ಅವರು 2 ರೀತಿಯಾದಂತಹ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೊದಲನೇದು ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ, ಬಿಗ್ ಬಾಸ್ ಕನ್ನಡ OTT ಸೀಸನ್ ನ ಫಿನಾಲೆ ವೀಕಿಗೆ ಎಂಟ್ರಿ ಕೊಟ್ಟಿರುವಂತಹ ಮೊದಲನೇ ಕಂಟೆಸ್ಟೆಂಟ್ ಇವರು. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಕನ್ನಡ OTT ಸೀಸನ್ ನ ಕೊನೆಯ ವಾರದ ಕ್ಯಾಪ್ಟನ್ ಅನ್ನುವಂತಹ ರೆಕಾರ್ಡ್ ಕೂಡ ಇವರದ್ದೇ ಆಗಿರುವಂತದ್ದು. ಇದಷ್ಟೇ ಅಲ್ಲದೆ ರೂಪೇಶ್ ಶೆಟ್ಟಿ ಅವರು ಟ್ವಿಟರ್ ನಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದ್ದಾರೆ. ಸೊ ಟ್ರೆಂಡ್ ಆಗ್ತಾ ಇರುವಂತಹ ಕನ್ನಡಿಗ ಅಂತಾನೆ ಹೇಳಬಹುದು. ಸೊ ಹೀಗಾಗಿನೇ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 9ಗೆ ಎಂಟ್ರಿ ಕೊಡುವಂತಹ ಬಿಗ್ ಬಾಸ್ ಕನ್ನಡ OTT ಸೀಸನ್ ನ ಸ್ಪರ್ಧಿ ಅಂತ ಹೇಳಿ. ರೂಪೇಶ್ ಶೆಟ್ಟಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.